ಪುರಸಭೆಯ ಗೌರವಾನ್ವಿತ ಸದಸ್ಯರುಗಳು ಹಾಗೂ ನಮ್ಮ ಎಲ್ಲ ಕಡೆ ಬೆಂಗಳೂರಿನಲ್ಲಿ ನೋಡ್ರಿ ಗೊತ್ತಾ ಬೇರೆ ಬಹಳಷ್ಟು ಕೆಲಸ ಮಾಡ್ತೀನಿ ವಿಧಾನಸಭೆಯಲ್ಲಿ ಕೂಡ ಎಲ್ಲ ಕಡೆ ಕನ್ನಡದಲ್ಲೇ ಅಕ್ಷರ ಬರಿಬೇಕಂತ ತೀರ್ಮಾನಗಳು ಅದರಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗ್ಬೇಕು ಗೊತ್ತಾ ಯಾಕಂತಂದ್ರೆ ನಮ್ಮ ಕನ್ನಡನೇ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲ ಇಂಗ್ಲಿಷ್ ಹಾಕುರೋ ಅದು ಹಾಕುರೋ ಆತರ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಏನು ನಮ್ಮ ಕನ್ನಡ ಪರ ಸಂಘಟನೆಗಳು ಕನ್ನಡ ಬಗ್ಗೆ ಯಾಕಂತಂದ್ರೆ ನಮ್ಮ ಗಡಿ ಭಾಗ ಇದೆ ಗೊತ್ತಿಲ್ಲ ಒಂದು 20 ಕಿಲೋಮೀಟರ್ ಹೋಗಿ ಅಂತಂದ್ರೆ ತೆಲಂಗಾಣ ಆಗ್ತದೆ ಒಂದು 20 ಕಿಲೋಮೀಟರ್ ಹೋಗಂದ್ರೆ ಮಹಾರಾಷ್ಟ್ರ ಆಗ್ತದೆ ನಮ್ಮ ಲ್ಯಾಂಗ್ವೇಜ್ ಮಿಕ್ಸಪ್ ಇದೆ ಮರಾಠಿ ಇದೆ ತೆಲುಗು ಇದೆ ಹಿಂದಿ ಇದೆ ಎಲ್ಲಾನು ಕೂಡ ಇದೆ ಆದ ಕಾರಣ ನಾವು ಇನ್ನೂ ಕೂಡ ನಮ್ಮ ಮಕ್ಕಳಿಗೆ ಮುಂದುವಂತ ಭವಿಷ್ಯ ರೂಪಿಸಬೇಕಂತಂದ್ರೆ ನಾವು ಒಳ್ಳೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಎಲ್ಲರಿಗೆ ಇನ್ನೊಂದು ಅಭಿನಂದನೆ ಸಲ್ಲಿಸ್ತೇವೆ ಧನ್ಯವಾದಗಳು ಧನ್ಯವಾದಗಳು ಪ್ರೀತಿಯ ಸಹೋದರರಿಗೆ ಈಗಾಗಲೇ ಅಣ್ಣವ್ರು ಹೇಳಿದಂಗ ಈಗಾಗಲೇ ಕರ್ನಾಟಕ ಸರ್ಕಾರನೇ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದೆ ನಮ್ಮ ಬೀದರ್ನ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೂ ಸರ್ಕಾರ ಇರ್ಬೋದು ಅದೇ ಸರ್ಕಾರ ಇರ್ಬೋದು ಎಲ್ಲ ಪ್ರಸ್ತುತ ಕನ್ನಡದಲ್ಲಿ ಆ ಎಲ್ಲ ಅಕ್ಷರಗಳನ್ನ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಮತ್ತೊಮ್ಮೆ ಹುಣ್ಣಬಂದ ಪಟ್ಟಣದ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬರುವ 9 ತಿಂಗಳು ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ನಾವೆಲ್ಲರೂ ನಮ್ಮ ಅಂಗಡಿಗಳನ್ನ ಸ್ವಚ್ಛ ಮಾಡ್ತೀವಿ ಇದೊಂದು ಸುಸಂದರ್ಭದ ಹೀಗಾಗಿ ನಾವೆಲ್ಲರೂ ಸಹ ತಮ್ಮ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಎಲ್ಲರೂ ಕನ್ನಡದಲ್ಲಿ ದಪ್ಪಚ್ಚಿಂದ ಬರಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಕೊನೆಯದಾಗಿ ನಮ್ಮ ಅದೇ ರೀತಿ ಏನ್ ನಮ್ಮ ಕನ್ನಡ ಪರಿಷತ್ ಇದಕ್ಕೆ ಒಂದೆರಡು ಗುಂಟೆ ಜಾಗ ಸ್ವಲ್ಪ ಆಗುತ್ತೆ ಈಗ ಕೊನೆಯದಾಗಿ ನಮ್ಮ ತಾಲೂಕಿನ ಪರಿಷತ್ ಅಧ್ಯಕ್ಷರು ವಂದನಪಣೆ ಮಾಡ್ತಾರೆ ನಂತರ ಪೂಜೆ ಸಲ್ಲಿಸಿ ನಾವು ಇದಕ್ಕೆ